ನಮಸ್ಕಾರ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇದು ಗೋಚಾರ ಫಲ ಮಾತ್ರವಾಗಿದ್ದು ಪೂರ್ಣ ಜಾತಕ ಫಲವನ್ನು ತಮ್ಮ ಜಾತಕದ ಭಾವಫಲ ಮತ್ತು ದಶಾಫಲಗಳನ್ನು ನೋಡಿ ನಿರ್ಧರಿಸಬೇಕಾಗುತ್ತದೆ ಫೆಬ್ರವರಿ ತಿಂಗಳ ವಿಶೇಷತೆಗಳನ್ನು ನೋಡುವುದಾದರೆ ಫೆಬ್ರವರಿ ಒಂದನೇ ತಾರೀಕು ಅಮಾವಾಸ್ಯೆ ಇದೆ ಫೆಬ್ರವರಿ ಎರಡು ಮಾಘ ಮಾಸ ಆರಂಭ ಆಗುತ್ತೆ ಮಾಘ ಮಾಸ ಸ್ನಾನಕ್ಕೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಮಾಸ ಏಳನೇ ತಾರೀಕು ರಥಸಪ್ತಮಿ ಇದೆ ಹಾಗೆ ಹದಿನಾರನೇ ತಾರೀಕು ಹುಣ್ಣಿಮೆ ಇರುತ್ತೆ ಮತ್ತು ಇಪ್ಪತ್ತನೇ ತಾರೀಕು ಗಣೇಶ ಸಂಕಷ್ಟಹರ ಚೌತಿ ಇರುತ್ತದೆ ಕನ್ಯಾ ರಾಶಿಯವರ ಈ ತಿಂಗಳ ಭವಿಷ್ಯದ ಕಡೆ ಗಮನಹರಿಸೋಣ ರಾಶಿಯವರಿಗೆ ರವಿ ಶುಕ್ರ ಮತ್ತು ಕೇತು ಗ್ರಹಗಳು ಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು ಇನ್ನುಳಿದಂತೆ ಗ್ರಹಗಳು ಅಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಶೇಕಡ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಅಷ್ಟೇ ಶುಭದಾಯಕವಾಗಿರುತ್ತೆ ಆರೋಗ್ಯದಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂದರೆ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಇದುವರೆಗೂ ನೀವೇನು ಆರೋಗ್ಯದಲ್ಲಿ ಬಳಲ್ತಾ ಇದ್ದೀರಾ ಅದರಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ಹದಿಮೂರರ ನಂತರ ಪಡಿತೀರ ಹಾಗೆ ಆದಾಯ ಖರ್ಚು ವೆಚ್ಚಗಳಲ್ಲಿ ಭಾಳ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಯಾಕೆಂದರೆ ಆದಾಯದಲ್ಲಿ ಒಂದು ಕಡಿತ ಆಗುವಂಥ ಸಂದರ್ಭಗಳು ಕಂಡು ಬರ್ತಾ ಇರೋದ್ರಿಂದ ಅತಿ ಎಚ್ಚರಿಕೆಯಿಂದ ವ್ಯವಹಾರ ಮಾಡೋದು ಶುಭ ಹಾಗೆ ವಿದ್ಯಾಭ್ಯಾಸ ಉತ್ತಮವಾಗಿದೆ ತೊಂದರೆ ಇಲ್ಲ ಉನ್ನತ ವಿದ್ಯಾಭ್ಯಾಸ ಅಥವಾ ಸ್ವದೇಶದಲ್ಲಿ ವಿದ್ಯಾಭ್ಯಾಸ ವಿದೇಶದಲ್ಲಿ ವಿದ್ಯಾಭ್ಯಾಸಗಳಲ್ಲಿ ಏನಾದರೂ ನೀವು ತೊಡಗಿಸ್ಕೊಳ್ಳೋದಾದರೆ ಅನುಕೂಲಕರವಾದಂತಹ ಮಾಸುವೆ ಆಗಿದೆ ಹಾಗೆ ಭೂ ವ್ಯವಹಾರಗಳಲ್ಲಿ ಕುಜನು ಉತ್ತಮ ಸ್ಥಾನದಲ್ಲದ ಇರೋದ್ರಿಂದ ಸ್ವಲ್ಪ ಕಿರಿಕಿರಿಗಳು ಉಂಟಾಗುತ್ತೆ ಅಂದರೆ ಕಾಗದ ಪತ್ರಗಳಲ್ಲಿ ನೀವು ಆದಷ್ಟು ಎಚ್ಚರಿಕೆಯಿಂದ ನೋಡಿ ವ್ಯವಹಾರಗಳನ್ನು ಮುಂದುವರಿಸೋದು ಒಳ್ಳೆಯದು ಹಾಗೆ ವಾಹನ ಲಾಗ ಶುಭದಾಯಕವಾಗುತ್ತೆ ತೊಂದರೆ ಇಲ್ಲ ವಿವಾಹ ಕಾರ್ಯಗಳನ್ನು ನೋಡೋದಾದರೆ ಯಾಕಂದರೆ ಗುರುಬಲ ಇಲ್ಲದೆ ಇರೋದರಿಂದ ರಾಶಿಯವರಿಗೆ ಹಾಗೆ ಶನಿಬಲವೂ ಇಲ್ಲ ಪಂಚಮ ಶನಿ ನಡೀತಾ ಇದೆ ಅದರಿಂದ ಸ್ವಲ್ಪ ಹಿಂಜರಿಕೆ ಆಗುತ್ತೆ ಒಂದು ತಿಂಗಳು ಮುಂದುವರೋದು ಒಳ್ಳೆಯದು ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ ಹಾಗೆ ಉದ್ಯೋಗಗಳಲ್ಲಿ ಇರ್ತಕ್ಕಂಥ ಉದ್ಯೋಗದಲ್ಲೇ ಮುಂದುವರಿಸಿ ಅಂದರೆ ಉದ್ಯೋಗದಲ್ಲಿ ಬದಲಾವಣೆ ಮಾಡುವಂತಹ ಏನಾದರೂ ಯೋಚನೆಗಳಿದ್ದರೆ ಕೈ ಬಿಡೋದು ಶುಭ ಯಾಕಂದರೆ ಬದಲಾವಣೆಯಿಂದ ನಿಮಗೆ ಯಾವುದೇ ರೀತಿಯಾದಂಥ ಅನುಕೂಲಗಳು ಲಭ್ಯ ಆಗೋದಿಲ್ಲ ಇನ್ನು ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ನೋಡೋದಾದರೆ ಹದಿನೈದರ ನಂತರ ಸ್ವಲ್ಪ ಶುಭದಾಯಕವಾದಂಥ ರಿಸಲ್ಟನ್ನು ನೀವು ನೋಡ್ಬೋದು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಉತ್ತರ ನಕ್ಷತ್ರದವರಿಗೆ ಮೂರು ಮತ್ತು ಹದಿನಾಲ್ಕನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಾಗೆ ಅಸ್ತ ನಕ್ಷತ್ರದವರಿಗೆ ಎರಡು ಹದಿಮೂರು ಮತ್ತು ಇಪ್ಪತ್ತ ಮೂರನೇ ದಿನಾಂಕಗಳು ಶುಭದಾಯಕವಾಗಿದ್ದರೆ ಚಿತ್ತ ಒಂದು ಎರಡನೇ ಪಾದದವರಿಗೆ ಮೂರು ಮತ್ತು ಹದಿನಾಲ್ಕನೇ ದಿನಾಂಕಗಳು ಶುಭದಾಯಕವಾಗಿದೆ ಪರಿಹಾರದ ಕಡೆಗೆ ನೋಡೋದಾದರೆ ಬುಧನ ಮಂತ್ರವನ್ನು ಜಪ ಮಾಡಿ ನಿಮ್ಮ ರಾಶಿಯಾಧಿಪತಿಯಾದಂಥ ಬುಧನ ಮಂತ್ರ ಓಂ ಬುಂ ಬುಧಾಯ ನಮಃ ಅಂಥೇಳಿ ಹಾಗೆ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಅನಾನುಕೂಲಗಳಿಂದ ನೀವು ಹೆಚ್ಚಿನ ಶುಭ ಫಲ ಪಡ್ಕೊಳ್ಳೋದಕ್ಕೆ ಅನುಕೂಲ